ಎಲ್ರಿಗೂ ನಮಸ್ಕಾರ. ಇವತ್ತಿನ ಸೆಷನ್ಗೆ ಸ್ವಾಗತ. ನಿಮಗೆ ಉಚಿತವಾಗಿ ನೋಟ್ಸ್ ಏನು ಬೇಕು ಅಂತ ಹೇಳಿದರೆ ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ಅಲ್ಲಿಂದ ನೀವು ಆ ಒಂದು ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ಆ ಗ್ರೂಪನ್ನು ಸೇರಿಕೊಳ್ಬೋದು. ಆಮೇಲೆ ದಿನದಲ್ಲಿ ಒಮ್ಮೆ ನಾನು ನೋಟ್ಸನ್ನು ಅಪ್ಡೇಟ್ ಮಾಡ್ತೀನಿ, ಅಲ್ಲಿಂದ ನೀವು ಪಡ್ಕೊಳ್ಬೋದು. ಹಾಗೆ ಇವತ್ತಿನ ಸೆಷನಲ್ಲಿ ಅನ್ವೇಷಣಾ ಕಲಿಕೆ, ಲರ್ನಿಂಗ್ ಬೈ ಡಿಸ್ಕವರಿ ಎನ್ನುವಂಥ ಟಾಪಿಕನ್ನು ನೋಡ್ಕೊಳ್ತಾ ಹೋಗುವ. ಜೆರೋಮ್ ಎಸ್ ಬ್ರುನರ್ರವರು ಈ ವಿಧಾನದ ಕಲಿಕೆಯನ್ನು ಪ್ರತಿಪಾದಿಸಿದವರು. ಅಮೆರಿಕಾದ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಶಿಕ್ಷಣದ ಪ್ರಾಧ್ಯಾಪಕರಾಗಿದ್ದ ಇವರು ಪಿಯಾಜಿಯವರ ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತದಿಂದ ಪ್ರಭಾವಿತರಾದವರು. ಬ್ರೂನರ್ರವರ ವಿಚಾರಗಳು ಪಿಯಾಜಿಯವರ ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತದಿಂದ ಪ್ರಭಾವಿತವಾಗಿದ್ದರೂ ಸಹ ಕೆಲವೊಂದು ವಿಚಾರಗಳಲ್ಲಿ ಭಿನ್ನರಾಗಿದ್ದಾರೆ. ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ವಿಜ್ಞಾನ ಶಿಕ್ಷಣವನ್ನು ಹೇಗೆ ಸುಧಾರಿಸಬೇಕು ಎಂಬುದರ ಬಗ್ಗೆ 1959 ಅಮೆರಿಕಾದ ವಿವಿಧ ಕ್ಷೇತ್ರದ ತಜ್ಞರ ಸಭೆ ಕರೆದು ಅವರೊಡನೆ ಸುದೀರ್ಘವಾಗಿ ಚರ್ಚಿಸಿ ಅದರ ಆಧಾರದ ಮೇಲೆ 1960 ದ ಪ್ರೋಸೆಸ್ ಆಫ್ ಎಜುಕೇಷನ್ ಎಂಬ ಪುಸ್ತಕವನ್ನು ಪ್ರಕಟಿಸ್ತಾರೆ. ಇವರು ಬ್ರೂನರ್ರವರು ಪಿಯಾಜಿಯವರ ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತದಿಂದೇನು ಪ್ರಭಾವಿತರಾಗಿರ್ತಾರೆ, ಆದರೆ ಅವರ ವಿಚಾರಗಳು ಆಮೇಲೆ ಪಿಯಾಜಿಯವರ ಒಂದು ವಿಚಾರಗಳು ಬೇರೆ ಬೇರೆಯಾಗಿದ್ವು. ಅವರಿಂದ ಅವರ ಪ್ರಭಾವಕ್ಕೇನು ಒಳಗಾಗ್ತಾರೆ, ಆದರೂ ಅವರ ವಿಚಾರಗಳಲ್ಲಿ ಭಿನ್ನತೆ ಇತ್ತು. ಹಾಗಾಗಿ ಇವರು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ವಿಜ್ಞಾನ ಶಿಕ್ಷಣವನ್ನು ಹೇಗೆ ಸುಧಾರಿಸಬೇಕು, ಅಲ್ಲಿ ಏನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದರ ಬಗ್ಗೆ ಒಂದು 1959 ಅಮೇರಿಕಾದ ವಿವಿಧ ಕ್ಷೇತ್ರದ ತಜ್ಞರ ಸಭೆಯನ್ನು ಕರೀತಾರೆ. ಆಮೇಲೆ ಅಲ್ಲಿ ಚರ್ಚಿಸಿ ಆ ಒಂದು ಚರ್ಚೆಯ ಆಧಾರದ ಮೇಲೆ 1960 ದ ಪ್ರೋಸೆಸ್ ಆಫ್ ಎಜುಕೇಷನ್ ಎನ್ನುವಂಥ ಪುಸ್ತಕವನ್ನು ಕೂಡ ಇವರು ಬರೀತಾರೆ. ಕ್ವಶನ್ ಕೂಡ ಆಗ್ಬೋದು, ದ ಪ್ರೋಸೆಸ್ ಆಫ್ ಎಜುಕೇಷನ್ ಪುಸ್ತಕದ ಕರ್ತೃ ಯಾರು ಅಂತ ಕೂಡ ಆಗ್ಬೋದು. ಜೆರೋಮ್ ಎಸ್ ಬ್ರೂನರ್ರವರು ಇವರು ಅನ್ವೇಷಣಾ ಕಲಿಕೆಯನ್ನು ಪ್ರತಿಪಾದಿಸ್ತಾರೆ, ಅದಕ್ಕೆ ಹೆಚ್ಚು ಅವರು ಒತ್ತನ್ನು ಕೊಡ್ತಾರೆ. ಆಮೇಲೆ ಬ್ರೂನರ್ರವರ ಪ್ರಕಾರ ಯಾರೂ ಅನ್ವೇಷಿಸದೇ ಇರುವುದನ್ನು ಕಂಡುಹಿಡಿಯುವುದು ಈ ವಿಧಾನದ ಗುರಿಯಲ್ಲ. ಕಲಿಕೆ ಅರ್ಥಪೂರ್ಣವಾಗಿರಲಿ ಎಂಬ ದೃಷ್ಟಿಯಿಂದ ಕಲಿಯಬೇಕಾದ ವಿಷಯದ ಅಂತಿಮ ರೂಪವನ್ನು ವಿದ್ಯಾರ್ಥಿಯೇ ಅನ್ವೇಷಿಸುವಂತೆ ಮಾಡುವುದು ಇದರ ಗುರಿಯಾಗಿದೆ. ಇಲ್ಲಿ ಯಾರೂ ಅನ್ವೇಷಿಸದೇ ಇರುವಂಥದ್ದು ಹೊಸತನವನ್ನು ಅನ್ವೇಷಿಸುವುದು ಈ ಒಂದು ವಿಧಾನದ ಗುರಿಯಲ್ಲ. ಬದಲಾಗಿ ಕಲಿಕೆ ಅರ್ಥಪೂರ್ಣವಾಗಿರಬೇಕು, ಚಟುವಟಿಕೆಯಿಂದ ಕೂಡಿರಬೇಕು, ವಿದ್ಯಾರ್ಥಿಗಳೇ ಸಮಸ್ಯೆಯನ್ನು ಅನ್ವೇಷಿಸಿ ಅದನ್ನು ಆ ಒಂದು ಸಮಸ್ಯೆಯನ್ನು ಪರಿಹಾರ ಕಂಡುಕೊಳ್ಬೇಕು ಅನ್ನುವಂಥದ್ದೇ ಈ ಒಂದು ಅನ್ವೇಷಣಾ ಕಲಿಕೆಯ ಸಿದ್ಧಾಂತ ಒಂದು ಗುರಿಯಾಗಿದೆ. ಇವರ ಪ್ರಕಾರ ಹೊಸ ಒಳನೋಟ ಪಡೆಯಲು ಅನುಕೂಲವಾದ ರೀತಿಯಲ್ಲಿ ಸಾಕ್ಷ್ಯಾಧಾರಗಳನ್ನು ಪುನಃ ಸಂಘಟಿಸುವ, ಪರಿವರ್ತಿಸುವ ಕ್ರಿಯೆಯೇ ಅನ್ವೇಷಣೆ. ಇವರ ಪ್ರಕಾರ ಅನ್ವೇಷಣೆ ಕಲಿಕೆ ಅಂತ ಹೇಳಿದರೆ ಹೊಸ ಒಳನೋಟ ಪಡೆಯಲು ಅನುಕೂಲವಾದ ರೀತಿಯಲ್ಲಿ ಸಾಕ್ಷ್ಯಾಧಾರಗಳನ್ನು ಪುನಃ ಸಂಘಟಿಸಿ ಪರಿವರ್ತಿಸುವ ಕ್ರಿಯೆಯಾಗಿದೆ. ಅಧ್ಯಾಪಕನಿಂದ ಯಾವ ಮಾರ್ಗದರ್ಶನವನ್ನು ಪಡೆಯದೆ ಅಥವಾ ಸೀಮಿತ ಮಾರ್ಗದರ್ಶನ ಪಡೆದು ಗುರಿಗಳನ್ನು ವಿದ್ಯಾರ್ಥಿ ಸ್ವತಃ ಸಾಧಿಸುವಂತೆ ಮಾಡುವ ಬೋಧನಾ ಸನ್ನಿವೇಶಗಳನ್ನು ಅನ್ವೇಷಣಾ ಕಲಿಕೆ ಎನ್ನುವರು. ಅಂದರೆ ಇಲ್ಲಿ ಅಧ್ಯಾಪಕನಿಂದ ಯಾವ ಮಾರ್ಗದರ್ಶನವನ್ನು ಪಡೆಯೋದಿಲ್ಲ, ಆದರೂ ಕೂಡ ಒಂದು ಸೀಮಿತ ಮಾರ್ಗದರ್ಶನ, ಸ್ವಲ್ಪವೇ ಮಾರ್ಗದರ್ಶನವನ್ನು ಪಡೆದು ಗುರಿಗಳನ್ನು ವಿದ್ಯಾರ್ಥಿ ಸ್ವತಃ ತಾನೇ ಸಾಧಿಸುವಂತೆ ಏನು ಬೋಧನಾ ವಿಧಾನಗಳನ್ನು ಸನ್ನಿವೇಶನಗಳನ್ನು ಅಲ್ಲಿ ಕ್ರಿಯೇಟ್ ಮಾಡಲಾಗುತ್ತೆ, ಅದೇ ಏನಂತ ಕರಿತೀವಿ ಅನ್ವೇಷಣಾ ಕಲಿಕೆ ಅಂತ ಆಗುತ್ತೆ. ಈ ಅನ್ವೇಷಣಾ ಕಲಿಕೆಯ ಕೆಲವೊಂದು ಲಕ್ಷಣಗಳನ್ನು ಈ ರೀತಿಯಾಗಿ ಹೇಳಲಾಗಿದೆ ನೋಡಿ. ಅನ್ವೇಷಣಾ ಕಲಿಕೆಯನ್ನು ಪ್ರತಿಪಾದಿಸುವ ಬ್ರೂನರ್ರವರ ಪ್ರಕಾರ ಕಲಿಕಾ ಪ್ರಕ್ರಿಯೆಯಲ್ಲಿ ಶಿಕ್ಷಕ ಕೇವಲ ಕಲಿಕೆಯನ್ನು ಸುಗಮಗೊಳಿಸುವವನಾಗಿ ಮಾತ್ರ ಕಾರ್ಯನಿರ್ವಹಿಸಬೇಕಾಗುತ್ತೆ ಅಥವಾ ಪಾತ್ರ ನಿರ್ವಹಿಸಬೇಕಾಗುತ್ತೆ. ಇಲ್ಲಿ ಶಿಕ್ಷಕನ ಪಾತ್ರ ಏನು, ಕೇವಲ ಕಲಿಕೆಯನ್ನು ಸುಗಮಗೊಳಿಸುವಂಥದ್ದು. ಆಮೇಲೆ ಅನ್ವೇಷಣಾ ಕಲಿಕೆಯಲ್ಲಿ ಶಿಕ್ಷಕ ತರಗತಿಯನ್ನು ಹೇಗೆ ವ್ಯವಸ್ಥೆಗೊಳಿಸುತ್ತಾನೆಂದರೆ ವಿದ್ಯಾರ್ಥಿಗಳು ಕ್ರಿಯಾತ್ಮಕವಾಗಿ ಪಾಲ್ಗೊಳ್ಳುವುದರ ಮೂಲಕ ಸ್ವತಃ ಕಲಿಯುತ್ತಾರೆ. ಇಲ್ಲಿ ಈ ಒಂದು ಕಲಿಕೆಯಲ್ಲಿ ಆ ಒಂದು ತರಗತಿಯನ್ನು ಶಿಕ್ಷಕ ಹೇಗೆ ವ್ಯವಸ್ಥೆಗೊಳಿಸುತ್ತಾನೆ ಅಂತ ಹೇಳಿದರೆ ವಿದ್ಯಾರ್ಥಿಗಳು ಕ್ರಿಯಾತ್ಮಕವಾಗಿ ಚಟುವಟಿಕೆಯಿಂದ ಕೂಡಿ ಆ ಒಂದು ತರಗತಿಯಲ್ಲಿ ಆ ಒಂದು ಕಲಿಕೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಸ್ವಂತವಾಗಿ ಇವರು ಕಲಿತಾರೆ ಅಂತ. ಆಮೇಲೆ ವಿದ್ಯಾರ್ಥಿಗಳಿಗೆ ಸೂಕ್ತ ಪ್ರಶ್ನೆಗಳು, ಸಮಸ್ಯಾತ್ಮಕ ಸನ್ನಿವೇಶಗಳು ಅಥವಾ ಆಸಕ್ತಿಯುತ ಸಮಸ್ಯೆಯನ್ನು ಒದಗಿಸಲಾಗುತ್ತದೆ. ಆ ಒಂದು
ತರಗತಿಯಲ್ಲಿ ಮಕ್ಕಳನ್ನು ಕೆಲವೊಂದು ಸೂಕ್ತ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ, ಸಮಸ್ಯಾತ್ಮಕ ಸನ್ನಿವೇಶಗಳನ್ನು ಅವರ ಮುಂದೆ ಇಡೋದ್ರ ಮೂಲಕ, ಅಥವಾ ಅವರಿಗೆ ಆಸಕ್ತಿಯುತವಾದಂಥ ಸಮಸ್ಯೆಗಳನ್ನು ಒದಗಿಸೋದ್ರ ಮೂಲಕ ಕಲಿಕೆಯನ್ನು ಮಾಡಲಾಗುತ್ತೆ. ಶಿಕ್ಷಕನ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ವಿವರಣೆ ನೀಡದೆ ಸೂಕ್ತ ಸಾಮಗ್ರಿಗಳನ್ನು ಒದಗಿಸಿ ಕೊಡುತ್ತಾನೆ. ವಿದ್ಯಾರ್ಥಿಗಳಿಗೆ ಪ್ರಕಲ್ಪನೆ ರೂಪಿಸಿಕೊಳ್ಳಲು, ವೀಕ್ಷಿಸಲು ಮತ್ತು ಅವುಗಳನ್ನು ಪರೀಕ್ಷಿಸುವಂತೆ ಪ್ರೋತ್ಸಾಹಿಸುತ್ತಾನೆ. ಇಲ್ಲಿ ಯಾವುದೇ ಒಂದು ತರಗತಿ ಅಂದರೆ ಅವನು ವಿವರಣೆಯನ್ನು ನೀಡೋದಿಲ್ಲ, ಸೂಕ್ತ ಸಾಮಗ್ರಿಗಳನ್ನು ಒದಗಿಸ್ಕೊಡ್ತಾನೆ. ವಿದ್ಯಾರ್ಥಿಗಳಿಗೆ ಪ್ರಕಲ್ಪನೆಯನ್ನು ರೂಪಿಸಿಕೊಳ್ಳಲಿಕ್ಕೆ, ವೀಕ್ಷಿಸಲಿಕ್ಕೆ ಮತ್ತು ಅವುಗಳನ್ನು ಪರೀಕ್ಷಿಸಲಿಕ್ಕೆ ಏನು ಮಾಡ್ತಾನೆ, ಪ್ರೋತ್ಸಾಹವನ್ನು ಕೊಡ್ತಾನೆ. ಆಮೇಲೆ ಈ ರೀತಿಯ ಒಳನೋಟ ಚಿಂತನೆ ಮತ್ತು ವಿಶ್ಲೇಷಣಾತ್ಮಕ ಚಿಂತನೆಯನ್ನು ಒಳಗೊಳ್ಳುತ್ತದೆ. ಈ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ, ಒಳನೋಟ ಚಿಂತನೆಯಾಗುತ್ತೆ, ಅಲ್ಲಿ ವಿಶ್ಲೇಷಣಾತ್ಮಕ ಚಿಂತನೆಗಳು ಒಳಗೊಳ್ತವೆ. ಶಿಕ್ಷಕನು ಉನ್ನತ ಶ್ರೇಣಿಯ ಪ್ರಶ್ನೆಗಳನ್ನು ಕೇಳುವ ಮೂಲಕ ಅನ್ವೇಷಣೆಗೆ ಮಾರ್ಗದರ್ಶನ ಕೂಡ ನೀಡ್ತಾನೆ. ವಿದ್ಯಾರ್ಥಿಗಳ ಸಮಸ್ಯೆ ಪರಿಹಾರ ಚಟುವಟಿಕೆಗಳು ಯಾವ ದಾರಿಯಲ್ಲಿ ಸಾಗುತ್ತಿವೆ ಎಂಬುದನ್ನು ಕೂಡ ಇಲ್ಲಿ ವೀಕ್ಷಿಸಿ ಅವರಿಗೆ ಹಿಮ್ಮಾಹಿತಿಯನ್ನು, ಅವರಿಗೆ ಒಂದು ಮನೋಬಲವನ್ನು, ಅವರಿಗೆ ಒಂದು ಪುನರ್ಬಲನವನ್ನು ಅವನು ನೀಡ್ತಾನೆ. ಆಮೇಲೆ ಸಂದರ್ಭಾನುಸಾರವಾಗಿ ಪುಷ್ಟೀಕರಣ ನೀಡುವ ಮೂಲಕ ಅವರನ್ನು ಸರಿಯಾದ ರೀತಿಯಲ್ಲಿ ಪರಿಹಾರದೆಡೆಗೆ ಸಾಗುವಂತೆ ಮಾಡಬೇಕು, ಅಥವಾ ಅವರು ತಮ್ಮ ಮಾರ್ಗದಲ್ಲಿ ಬದಲಾವಣೆ ಮಾಡಿಕೊಳ್ಳುವಂತೆ ಮಾಡುವ ಅಗತ್ಯತೆ ಕೂಡ ಇಲ್ಲಿ ಇದೆ. ಸಂದರ್ಭಕ್ಕೆ ತಕ್ಕಾಗೆ ಪುಷ್ಟೀಕರಣವನ್ನು ನೀಡ್ತಾನೆ. ಆಮೇಲೆ ಅವರು ಸರಿಯಾದ, ಅವರ ಒಂದು ಪ್ರಯೋಗ, ಅವರ ಒಂದು ಚಟುವಟಿಕೆ ಸರಿಯಾದ ದಾರಿಯಲ್ಲಿ ಸಾಗ್ತಾ ಇದೆಯೋ ಅನ್ನೋದನ್ನು ನೋಡಿ ಅದಕ್ಕೆ ಸರಿಯಾದಂತಹ ಪರಿಹಾರವನ್ನು ನೀಡುವಲ್ಲಿ ಕೂಡ ಇವು ಶಿಕ್ಷಕ ಅಲ್ಲಿ ತನ್ನ ಪಾತ್ರವನ್ನು ನಿರ್ವಹಿಸ್ತಾನೆ. ಆಮೇಲೆ ಈ ಅನ್ವೇಷಣಾ ಕಲಿಕೆಯನ್ನು ಉತ್ತೇಜಿಸುವಂಥ ಅಂಶಗಳು ಯಾವ್ಯಾವುದು ಇದೆ ತರಗತಿಯಲ್ಲಿ ಅಂತ ಕೇಳಿದರೆ, ಕಲಿಯಬೇಕಾದ ಹೊಸ ವಿಷಯದ ಮೂಲ ರಚನೆಗೆ ಹೆಚ್ಚು ಒತ್ತು ಕೊಡುವಂಥದ್ದು, ಮೂಲ ರಚನೆಗೆ ಹೆಚ್ಚು ಒತ್ತು ಕೊಡಬೇಕಂತಾರೆ. ಆಮೇಲೆ ಬೋಧಿಸಬೇಕಾಗಿರುವ ಪರಿಕಲ್ಪನೆಗೆ ಹಲವು ಉದಾಹರಣೆಗಳನ್ನು ನೀಡುವಂಥದ್ದು, ಅವರಿಗೆ ಹಲವು ಉದಾಹರಣೆಗಳನ್ನು ನೀಡೋದ್ರ ಮೂಲಕ ಒಂದು ಸಮಸ್ಯೆಗೆ ಸ್ಪಷ್ಟ ಅವರಿಗೆ ಒಂದು ಪ್ರಕಲ್ಪನೆ, ಒಂದು ಸ್ಟ್ರಕ್ಚರ್ ಅವರಿಗೆ ದೊರೆಯುತ್ತೆ. ಆಮೇಲೆ ಸಂಕೇತ ವ್ಯವಸ್ಥೆ ಬಳಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂಥದ್ದು, ಅಂದರೆ ಮಕ್ಕಳಿಗೆ ಅದನ್ನು ನೆನಪಿಟ್ಕೊಳ್ಳಿಕ್ಕೆ, ಅದು ಆ ಒಂದು ಕಲಿಕೆಯಲ್ಲಿ ಶಾಶ್ವತ ಆಗಲಿಕ್ಕೆ ಕೆಲವೊಂದು ಸಂಕೇತವನ್ನು ನೀಡೋದ್ರ ಮೂಲಕ ಆ ಒಂದು ಸಂಕೇತ ವ್ಯವಸ್ಥೆಯನ್ನು ಬೆಳೆಸಿಕೊಳ್ಳಿಕ್ಕೆ ಅವರಿಗೆ ಸಹಾಯ ಮಾಡುವಂಥದ್ದು. ಹೊಸ ಕಲಿಕೆಯನ್ನು ವಿವಿಧ ಸನ್ನಿವೇಶಗಳು ಮತ್ತು ವಿವಿಧ ಸಮಸ್ಯೆಗಳಿಗೆ ಅನ್ವಯಿಸಲು ಕೂಡ ಅವಕಾಶ ನೀಡುವಂಥದ್ದು. ಅಂಥದೇ ಸನ್ನಿವೇಶ, ಅಂಥದೇ ಒಂದು ಸಮಸ್ಯೆ ಬೇರೆ ಸನ್ನಿವೇಶದಲ್ಲಿ ಉಂಟಾದವಾಗ ಅಲ್ಲಿ ಅದನ್ನು ಅನ್ವಯಿಸಿಕೊಳ್ಳಿಕ್ಕೆ ಕೂಡ ಅವಕಾಶ ನೀಡುವಂಥದ್ದು. ಆಮೇಲೆ ವಿದ್ಯಾರ್ಥಿಗಳಿಗೆ ಸಮಸ್ಯೆಯನ್ನು ನೀಡಿ ತಾವೇ ಉತ್ತರ ಕೊಂಡುಕೊಳ್ಳುವಂತೆ ಅವರಿಗೆ ಪ್ರೋತ್ಸಾಹ ನೀಡುವಂಥದ್ದು. ಒಳನೋಟದಿಂದ ಊಹೆಗಳನ್ನು ಮಾಡುವುದನ್ನು ವಿದ್ಯಾರ್ಥಿಗಳಲ್ಲಿ ಪ್ರೋತ್ಸಾಹಿಸುವುದು, ಇವೆಲ್ಲವುಗಳನ್ನು ಅವಕಾಶವನ್ನು ಒದಗಿಸ್ಕೊಳ್ಬೇಕು. ಆಮೇಲೆ ಈ ಅನ್ವೇಷಣಾ ಕಲಿಕೆಯ ಲಾಭಗಳು ಏನೇನಿವೆ ಅಂತ ಹೇಳಿದರೆ, ಇದು ವಿದ್ಯಾರ್ಥಿಗಳಿಗೆ ಹೇಗೆ ಕಲಿಯಬೇಕೆಂಬುದನ್ನು ಕಲಿಯಲು ನೆರವಾಗುತ್ತದೆ. ಅಂದರೆ ಕಲಿಕೆ ಅನ್ನುವಂಥದ್ದು ಹೇಗೆ ಕಲಿಯಬೇಕು, ಚಟುವಟಿಕೆಯಿಂದ ಕಲಿಯಬೇಕು, ಅಂದರೆ ಪೂರ್ತಿಯಾಗಿ ಆ ಒಂದು ಸಮಸ್ಯೆಯನ್ನ ಒಳಗೊಂಡು ಒಳನೋಟದಿಂದ ಕಲಿಯಬೇಕು ಅನ್ನೋ ಅಂಥ ಈ ರೀತಿಯ ಒಂದು ಕಲಿಕೆಗೆ ಇದು ನೆರವಾಗುತ್ತದೆ. ಮುಂದೆ ಅನ್ವೇಷಣೆಗಳನ್ನು ಕೈಗೊಳ್ಳಲು ಅಗತ್ಯವಾದಂತಹ ಕಾರ್ಯವಿಧಾನಗಳು, ತಂತ್ರಗಳ ಕಲಿಕೆ ನಡೆಯುತ್ತದೆ. ಈ ವಿಧಾನದಲ್ಲಿ ಕಲಿತ ವಿದ್ಯಾರ್ಥಿ ಅನ್ವೇಷಣೆಯ ತಂತ್ರಗಳನ್ನು ಇತರ ಸನ್ನಿವೇಶಗಳಲ್ಲಿ ಬಳಸಿಕೊಳ್ಳಬಲ್ಲ. ಅಂದರೆ ಇದು ಆ ಒಂದು ಯಾವ ಒಂದು ಸಮಸ್ಯೆಯನ್ನು ಅಲ್ಲಿ ಅವನು ಆ ಒಂದು ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಳಿಕ್ಕೆ ಆ ಒಂದು ಅನ್ವೇಷಣೆಯಲ್ಲಿ ಯಾವ ರೀತಿ ಒಳಗಾಗ್ತಾನೆ ಅದನ್ನು ಮುಂದಿನ ಒಂದು ಸನ್ನಿವೇಶದಲ್ಲಿ ಯಾವ ರೀತಿ ಅದನ್ನು ಬಳಸ್ಕೊಳ್ಬಹುದು ಅನ್ನೋದನ್ನು ಇಲ್ಲಿ ವಿದ್ಯಾರ್ಥಿ ಕಲ್ತ್ಕೊಳ್ತಾನೆ. ಇದು ವಿದ್ಯಾರ್ಥಿಗಳಲ್ಲಿ ಕಲಿಕೆಗೆ ಸ್ವಯಂ ಪ್ರೇರಣೆಯನ್ನು ಕೂಡ ಉಂಟು ಮಾಡುತ್ತೆ. ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಕಲಿಕೆಯಲ್ಲಿ ಮುಂದುವರಿಯಲು ನೆರವಾಗುತ್ತದೆ. ಯಾರ್ಯಾರಿಗೆ ಯಾವುದೇ ಒಂದು ಸಾಮರ್ಥ್ಯ ಇದೆ ಆ ಒಂದು ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಕಲಿಕೆಯಲ್ಲಿ ಮುಂದುವರಲಿಕ್ಕೆ ನೆರವಾಗುತ್ತೆ. ಆಮೇಲೆ ವಿದ್ಯಾರ್ಥಿಗಳು ಸ್ವಬಿಂಬ ಪರಿಕಲ್ಪನೆಯನ್ನು ಹೆಚ್ಚಿಸಿಕೊಳ್ಳಲು ಕೂಡ ಸಹಾಯ ಮಾಡುತ್ತೆ. ಸರಳ ಸಮಸ್ಯೆ ಪರಿಹಾರಗಳ ಬಗ್ಗೆ ವಿದ್ಯಾರ್ಥಿಗಳು ಆರೋಗ್ಯಕರವಾದ ಸಂದೇಹವನ್ನು ಬೆಳೆಸಿಕೊಳ್ಳುತ್ತಾರೆ ಮತ್ತು ಸೂಕ್ತ ಪ್ರಮಾಣವನ್ನು ಆಧರಿಸಿ ಪರಿಹಾರ ಕೈಗೊಳ್ಳುವುದನ್ನು ಕೂಡ ಬಯಸ್ತಾರೆ. ಇಲ್ಲಿ ಒಂದು ಇವರ ಸಂದೇಹಗಳು ಆರೋಗ್ಯಕರವಾದ ರೀತಿಯಲ್ಲಿ ಆ ಒಂದು ಸಂದೇಹಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಯಾವುದೇ ಬೇರೆ ಅದಕ್ಕೆ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯಾ ಪರಿಹಾರಗಳನ್ನು, ಸಂದೇಹಗಳನ್ನು ಇಲ್ಲಿ ಪರಿಹರಿಸಿಕೊಳ್ಳಿಕ್ಕೆ ಇವರು ಕಲ್ತ್ಕೊಳ್ತಾರೆ. ಆಮೇಲೆ ವಿದ್ಯಾರ್ಥಿಗಳು ತಮ್ಮ ಕಲಿಕೆಗೆ ತಾವೇ ಹೊಣೆಗಾರರಾಗಿರುತ್ತಾರೆ. ಶಿಕ್ಷಕರನ್ನು ಇಲ್ಲಿ ಹೊಣೆ ಮಾಡುವ ಹಾಗೆ ಇಲ್ಲ, ಅಥವಾ ಶಿಕ್ಷಣ ವ್ಯವಸ್ಥೆಯನ್ನು ಇವರು ಹೊಣೆ ಮಾಡುವಂತೆ ಇಲ್ಲ. ಯಾಕೆ ಅಂದರೆ ಇಲ್ಲಿ ವಿದ್ಯಾರ್ಥಿಗಳೇ ಸ್ವತಃ ಆ ಒಂದು ಅನ್ವೇಷಣೆಯಲ್ಲಿ ತೊಡಗಿರ್ತಾರೆ. ಈ ವಿಧಾನ ವಿದ್ಯಾರ್ಥಿಗಳನ್ನು ಒಳನೋಟ ಚಿಂತನೆಗೆ, ತಾರ್ಕಿಕ ಚಿಂತನೆಗೆ ಮತ್ತು ಪ್ರಕಲ್ಪನೆ ರೂಪಿಸಲು ಮತ್ತು ಅವುಗಳನ್ನು ಪರೀಕ್ಷಿಸಲು ಕೂಡ ಪ್ರೋತ್ಸಾಹಿಸುತ್ತದೆ.
ಅನ್ವೇಷಣಾ ಕಲಿಕೆ ಕಲಿತದನ್ನು ದೀರ್ಘಕಾಲ ಧಾರಣೆ ಮಾಡಲು ಅಗತ್ಯವಾದ ಜ್ಞಾನಾಂಶವನ್ನು ಸೂಕ್ತ ಸಂದರ್ಭದಲ್ಲಿ ಮರಳಿ ಪಡೆಯಲು ಕೂಡ ಸಹಾಯ ಮಾಡುತ್ತದೆ. ಅಂದರೆ ಸ್ಮೃತಿಶಕ್ತಿ ಹೆಚ್ಚಾಗುತ್ತದೆ ಮತ್ತು ಹೊಸ ಕಲಿಕಾ ಸನ್ನಿವೇಶಗಳಿಗೆ ವರ್ಗಾವಣೆ ಹೊಂದಲು ನೆರವಾಗುತ್ತವೆ. ಆಮೇಲೆ ಬೌದ್ಧಿಕ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತೆ. ಇದರಿಂದ ಸಮಸ್ಯೆ ಪರಿಹಾರದ ವಿವಿಧ ತಂತ್ರಗಳನ್ನು ರೂಢಿಸಿಕೊಳ್ಳುವ ಸಾಧ್ಯತೆ ಹೆಚ್ಚುತ್ತದೆ ಮತ್ತು ಲಭ್ಯವಿರುವ ಮಾಹಿತಿಯನ್ನು ಸಂಘಟಿಸಿ ಹೊಸ ಒಳನೋಟ ಪಡೆದು ಸಮಸ್ಯೆ ಪರಿಹರಿಸಿಕೊಳ್ಳಲು ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತೆ. ಆಮೇಲೆ ಈ ಅನ್ವೇಷಣಾ ಕಲಿಕೆಯ ಮಿತಿಗಳು, ಇಷ್ಟೆಲ್ಲ ಗುಣಗಳನ್ನು ಹೊಂದಿದ್ರೂ ಕೂಡ ಈ ಅನ್ವೇಷಣಾ ಕಲಿಕೆ ಅನ್ನುವಂಥದ್ದು ಮಿತಿಗಳಿಂದ ಹೊರತಾಗಿಲ್ಲ. ಈ ವಿಧಾನವನ್ನು ದೊಡ್ಡ ಗುಂಪುಗಳಲ್ಲಿ ಮತ್ತು ನಿಧಾನಗತಿಯಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಬಳಸಲು ಸೂಕ್ತವಲ್ಲ. ಇಲ್ಲಿ ಅನ್ವೇಷಣೆ ಇದೆ, ಚರ್ಚೆ ಇದೆ, ವಿಶ್ಲೇಷಣೆ ಇದೆ. ಈ ರೀತಿಯ ಈ ಒಂದು ವಿಧಾನದಿಂದಾಗಿ ಇದೊಂದು ದೊಡ್ಡ ಗುಂಪುಗಳಲ್ಲಿ ಅನ್ವಯಿಸಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಕೂಡ ಇದನ್ನು ಬಳಸಲು ಆಗೋದಿಲ್ಲ. ವಿಜ್ಞಾನದ ವಿಷಯಗಳ ಕಲಿಕೆಯಲ್ಲಿ ಈ ವಿಧಾನ ಅಳವಡಿಸಲು ವಿಶೇಷ ಕಲಿಕಾ ಸಾಮಗ್ರಿಗಳ ಅಗತ್ಯವಿದೆ. ಎಲ್ಲ ಶಾಲೆಗಳಲ್ಲಿ ಈ ಸೌಲಭ್ಯಗಳು ದೊರೆಯುವುದು ತುಂಬ ಕಷ್ಟ. ಅಂದರೆ ಈ ಒಂದು ಕಲಿಕೆಯಲ್ಲಿ ಸಾಮಗ್ರಿಗಳನ್ನು ಪೂರೈಕೆ ಮಾಡಬೇಕಾಗುತ್ತೆ. ಈ ಒಂದು ಸಾಮಗ್ರಿಗಳ ಒಂದು ಕೊರತೆ ಇರುವ ಕಡೆಯಲ್ಲಿ ಈ ಒಂದು ಅನ್ವೇಷಣಾ ವಿಧಾನವನ್ನು ಬಳಸೋದು ಕಷ್ಟ ಆಗುತ್ತೆ. ಕೆಲವು ವಿದ್ಯಾರ್ಥಿಗಳು ಮಾತ್ರ ಈ ವಿಧಾನದಲ್ಲಿ ಉಳಿದವರಿಗಿಂತ ಮುಂದೆ ಸಾಗುವ ಸಾಧ್ಯತೆ ಇದೆ. ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನು ಅಳವಡಿಸಿಕೊಳ್ಳಲಾಗದೆ ಕಲಿಕೆಯಲ್ಲಿ ಹಿಂದೆ ಬೀಳಬಹುದು. ಯಾರಿಗೆಲ್ಲ ಅದು ಸಾಮರ್ಥ್ಯ ಇದೆ, ಆ ಒಂದು ಅವರಿಗೆ ಆ ಒಂದು ಏನು ವಿಶೇಷತೆ ವಿಶೇಷ ಗುಣಗಳಿವೆ, ಅವರು ಮಾತ್ರ ಇದರಲ್ಲಿ ಮುಂದುವರಲಿಕ್ಕೆ ಸಾಧ್ಯ ಆಗುತ್ತೆ. ಯಾರು ಹಿಂದುಳಿದಿರ್ತಾರೆ ಆ ಒಂದು ಕಲಿಕೆಯಲ್ಲಿ, ಯಾರಿಗೆ ಈ ರೀತಿಯ ಕಲಿಕೆಯಲ್ಲಿ ಆಸಕ್ತಿ ಇಲ್ಲ, ಅವರು ಹಿಂದೆ ಬೀಳುವಂಥ ಅವಕಾಶ ಉಂಟು. ಆಮೇಲೆ ಈ ಅನ್ವೇಷಣಾ ಕಲಿಕೆಯನ್ನು ಉತ್ತೇಜಿಸುವಲ್ಲಿ ಶಿಕ್ಷಕರ ಪಾತ್ರ ಏನು ಅನ್ನುವಂಥದ್ದು. ವಿದ್ಯಾರ್ಥಿಯು ಹೊಸ ವಿಚಾರ ಅಥವಾ ನವೀನ ಚಿಂತನೆಯಿಂದ ಕೂಡಿದ ವಿಚಾರ ಮಂಡಿಸಿದಾಗ ಅವರನ್ನು ಪುರಸ್ಕರಿಸಬೇಕು. ಬೋಧನೆಯಲ್ಲಿ ಅರ್ಥಪೂರ್ಣ ಬಿಡುವುಗಳನ್ನು ನೀಡಿ ವಿದ್ಯಾರ್ಥಿಗಳು ಆಲೋಚಿಸಿ ಹೊಸ ವಿಚಾರಗಳನ್ನು ಅಂತರ್ಗತ ಮಾಡಿಕೊಳ್ಳಲು ಅವಕಾಶ ನೀಡಬೇಕು. ಇವರಿಗೆ ಮಧ್ಯ ಮಧ್ಯದಲ್ಲಿ ಬೋಧನೆಯಲ್ಲಿ ಅರ್ಥಪೂರ್ಣವಾದಂತಹ ಒಂದು ವಿರಾಮವನ್ನು ಕೂಡ ಇಲ್ಲಿ ನೀಡಬೇಕಾಗುತ್ತೆ. ಈಗಾಗಲೇ ಒಪ್ಪಿಕೊಂಡಿರುವ ಸಿದ್ಧಾಂತವನ್ನು ಮರುಪರೀಕ್ಷೆಗೆ ಒಳಪಡಿಸಲು ಅವಕಾಶ ಕೂಡ ಒದಗಿಸಬೇಕು. ಈಗಾಗಲೇ ಏನು ಸಿದ್ಧಾಂತವನ್ನು ಅವರು ಒಪ್ಪಿಕೊಂಡಿದ್ದಾರೆ ಅದನ್ನು ಮರುಪರೀಕ್ಷೆಗೆ ಮಾಡಲಿಕ್ಕೆ ಕೂಡ ಅವರಿಗೆ ಅದನ್ನು ದೃಢಪಡಿಸಲಿಕ್ಕೂ ಕೂಡ ಒಂದು ಅವಕಾಶವನ್ನು ಕೂಡ ಇಲ್ಲಿ ಒದಗಿಸಬೇಕು. ಆಮೇಲೆ ವಿದ್ಯಾರ್ಥಿಗಳಲ್ಲಿರುವ ಪ್ರಶ್ನಿಸುವ ಮನೋಭಾವವನ್ನು ಉತ್ತೇಜಿಸಬೇಕು ಮತ್ತು ಪ್ರೋತ್ಸಾಹಿಸಬೇಕು. ಅವರ ಒಂದು ಪ್ರಶ್ನಿಸುವಿಕೆಯನ್ನು ಉತ್ತೇಜಿಸಬೇಕು, ಅವರಿಗೆ ಪ್ರೋತ್ಸಾಹ ನೀಡಬೇಕು. ಶಿಕ್ಷಕರು ತರಗತಿಯಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ಅಂತರ್ಕ್ರಿಯೆಯನ್ನು ಪ್ರೋತ್ಸಾಹಿಸಿ ಅದರಲ್ಲಿ ಪಾಲ್ಗೊಳ್ಳದೆ ಕೇವಲ ವೀಕ್ಷಕರಾಗಿರಬೇಕು. ಇಲ್ಲಿ ಶಿಕ್ಷಕರು ಏನಾಗಿರಬೇಕು, ಕೇವಲ ವೀಕ್ಷಕರಾಗಿರಬೇಕು. ಅವರ ಅಂತರ್ಕ್ರಿಯೆಯನ್ನು ಇವರು ಪ್ರೋತ್ಸಾಹಿಸಬೇಕು, ಅವರು ಸ್ವತಃ ಅದರಲ್ಲಿ ಭಾಗವಹಿಸುವ ಹಾಗೆ ಇಲ್ಲ. ಆಮೇಲೆ ವಿದ್ಯಾರ್ಥಿಗಳ ಮೇಲೆ ಅಧಿಕಾರವಾಣಿಯಿಂದ ಒತ್ತಡ ಹೇರಬಾರದು ಮತ್ತು ವಿದ್ಯಾರ್ಥಿಗಳ ಕುತೂಹಲವನ್ನು ಕಡಿಮೆ ಮಾಡಬಾರದು. ಈ ಹಂತದಲ್ಲಿ ಅನ್ವೇಷಣಾ ಹಂತದಲ್ಲಿ ಮಕ್ಕಳಲ್ಲಿ ಕುತೂಹಲ ಇರಲೇಬೇಕಾಗುತ್ತೆ. ಆದರೆ ಅವರನ್ನು ತಮ್ಮ ಅಧಿಕಾರದ ಒಂದು ಸ್ಥಾನದಿಂದ ಅವರನ್ನು ಒತ್ತಡವನ್ನು ಹೇರಬಾರ್ದು. ಅವರು ಸ್ವತಃ ಒಂದು ಅನ್ವೇಷಣೆಯಲ್ಲಿ ಪಾಲ್ಗೊಳ್ಳುವಂತೆ ಉತ್ತೇಜನವನ್ನು ನೀಡಬೇಕು. ಅವರ ಕುತೂಹಲವನ್ನು ಇವರು ಕಡಿಮೆ ಮಾಡಬಾರ್ದು. ವಿದ್ಯಾರ್ಥಿ ಕೇಳಿದ ಉತ್ತಮ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿರದಿದ್ದಾಗ ಅದನ್ನು ಒಪ್ಪಿಕೊಂಡು ಸೂಕ್ತ ಮೂಲದಿಂದ ತಿಳಿಯಲು ಪ್ರೋತ್ಸಾಹಿಸಬೇಕು. ಒಂದು ವೇಳೆ ಮಕ್ಕಳು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದೇ ಇರುವಾಗ ಶಿಕ್ಷಕ ಏನು ಮಾಡಬೇಕು, ಅದನ್ನು ಒಪ್ಪಿಕೊಳ್ಬೇಕು. ಆ ಒಂದು ವಿಶಾಲ ಮನೋಭಾವ ಅವರಲ್ಲಿ ಇರಬೇಕು. ಆಮೇಲೆ ಸೂಕ್ತ ಮೂಲದಿಂದ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಅವರನ್ನು ಪ್ರೋತ್ಸಾಹ ನೀಡಬೇಕು, ಅವರಿಗೆ ತಿಳಿಯಪಡಿಸಬೇಕು. ಆಮೇಲೆ ಪಠ್ಯಪುಸ್ತಕದಲ್ಲಿರುವ ವಿಷಯಕ್ಕೆ ಮಾತ್ರ ಸೀಮಿತಗೊಳ್ಳಬಾರ್ದು. ಅವರ ಒಂದು ಪಠ್ಯಕ್ರಮದ ಹೊರಗೆ ಕೂಡ ಜ್ಞಾನವನ್ನು ಸಂಪಾದಿಸಿಕೊಳ್ಳಲಿಕ್ಕೆ ಅವರಿಗೆ ಅವಕಾಶವನ್ನು ಕೊಡಬೇಕು. ಸೊ ಇವಿಷ್ಟು ಅನ್ವೇಷಣಾ ಕಲಿಕೆಯ ಬಗ್ಗೆ ಇದ್ದಂಥ ಮಾಹಿತಿ. ಇಲ್ಲಿ ಯಾವುದೇ ಒಂದು ಎಕ್ಸಾಂಪಲನ್ನು ಕೂಡ ತೆಗೆದುಕೊಂಡು ಅವರದರ ಒಂದು ಗುಣಲಕ್ಷಣವನ್ನು ತೆಗೆದುಕೊಂಡು ಇದರ ಮಿತಿಯನ್ನು ತೆಗೆದುಕೊಂಡು ಇದರ ಒಂದು ಕಲಿಕೆಯಲ್ಲಿ ಯಾವ ರೀತಿ ಒಂದು ಉಪಯೋಗ ಆಗಿದೆ ಯಾವುದೇ ಅಂಶವನ್ನು ತೆಗೆದುಕೊಂಡು ಕೂಡ ಪ್ರಶ್ನೆ ಆಗಬಹುದು. ಆ ಒಂದು ಉದ್ದೇಶದಿಂದ ಪ್ರತಿಯೊಂದು ಅಂಶವನ್ನು ಇಲ್ಲಿ ಹೇಳಿದ್ದೀನಿ. ಇದು ನಿಮಗೆ ಎಕ್ಸಾಮ್ಗೆ ಉಪಯೋಗ ಆಗುತ್ತೆ ಅಂದ್ಕೋತೀನಿ. ಆಮೇಲೆ ಇದರ ಒಂದು ನೋಟ್ಸನ್ನು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಅದನ್ನು ದಿನದಲ್ಲಿ ಒಂದು ಸಲ ಮಾತ್ರ ಒಂದು ಗ್ರೂಪಲ್ಲಿ ನೋಟ್ಸನ್ನು ಶೇರ್ ಮಾಡ್ತೀನಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಗತ್ಯ ಇದ್ದರೂ ಅದನ್ನು ಪಡ್ಕೊಂಡು ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.